ಇಂದಿನಿಂದ ಬಜೆಟ್ ಅಧಿವೇಶನ ಆರಂಭವಾಗಿದೆ. ಮೊದಲ ದಿನ ಈಗ ಯಡಿಯೂರಪ್ಪನವರು ಮಾತನಾಡ್ತಾ ಇದ್ದಾರೆ. ಏನ್ ಮಾತಾಡ್ತಾ ಇದ್ದಾರೆ ನೋಡೋಣ. ಸಂತಾಪ ಸೂಚಕ ನಿರ್ಣಯ ಇದನ್ನು ಬೆಂಬಲಿಸಿ ಇತ್ತೀಚೆಗೆ ಸಚಿವರು ಮಾಜಿ ಸಚಿವರಾದಂಥ ಚೆನ್ನಿಗಪ್ಪ, ಸ್ವಾತಂತ್ರ್ಯ ಹೋರಾಟಗಾರರಾದಂಥ ಮಾನ್ಯ ಸುಧಾಕರ ಚತುರ್ವೇದಿ ಮತ್ತು ಹಿರಿಯ ಸಂಶೋಧಕರಾದಂಥ ಮಾನ್ಯ ಶಾ ಶೆಟ್ಟರ್ ಅವರುಗಳು ನಮ್ಮನ್ನು ಅಗಲಿದ್ದಾರೆ. ಚೆನ್ನಿಗಪ್ಪನವರು ಈ ಸದನದಲ್ಲಿ 3 ಬಾರಿ ಶಾಸಕರಾಗಿ ಬಂದಿದ್ದರು. 94ರಲ್ಲಿ ಮೊದಲನೇ ಬಾರಿಗೆ ಶಾಸಕರಾಗಿ ಬಂದಿದ್ದರು. ಅದಕ್ಕಿಂತ ಪೂರ್ವದಲ್ಲಿ ಚೆನ್ನಿಗಪ್ಪನವರು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದರು. ಅಲ್ಲಿ ನಿವೃತ್ತಿ ತಗೊಂಡು ರಾಜಕಾರಣಕ್ಕೆ ಬಂದು ಕೊರಟಗೆರೆ ಕ್ಷೇತ್ರದಿಂದ 3 ಬಾರಿ ಶಾಸಕರಾಗಿ ಅವರು ಮಂತ್ರಿನೂ ಕೂಡ ಆಗಿದ್ದರು. ರೇಷ್ಮೆ, ಅರಣ್ಯ, ಅಬಕಾರಿ ಇಲಾಖೆಗಳ ಸಚಿವರಾಗಿ ಕೆಲಸ ಮಾಡಿದರು. ನಮ್ಮ ಜೊತೆ ಮಂತ್ರಿ ಆಗಿದ್ದರು. ಅಲ್ಲ, ನನ್ನ ಜೊತೆ ಮಂತ್ರಿ ಆಗಿರಲಿಲ್ಲ, ಆಮೇಲೆ ಮಂತ್ರಿ ಆಗಿದ್ದರು. ಕುಮಾರಸ್ವಾಮಿ ಗೌರ್ಮೆಂಟ್ನಲ್ಲಿ ಮಂತ್ರಿ ಆಗಿದ್ದರು. ಆಗ ಒಂದು ದೊಡ್ಡ ಕಾಂಟ್ರವರ್ಸಿನೂ ಆಯಿತು. ನಾನೀಗ ಅದ್ರ ಬಗ್ಗೆ ಎಲ್ಲ ಪ್ರಸ್ತಾಪ ಮಾಡೋಕ್ಕೆ ಹೋಗಲ್ಲ. ಅವ್ರು ನಮ್ಗೆ ಒಳ್ಳೆ ಸ್ನೇಹಿತರಾಗಿದ್ದರು. ಅವರು ನಮ್ಮನ್ನು ಅಗಲಿದ್ದಾರೆ. ಅವ್ರ ಮಗನೂ ಕೂಡ ಈಗ ಶಾಸಕರಾಗಿದ್ದಾರೆ. ಗೌರಿಶಂಕರ್ ಬಂದಿಲ್ವ, ಅವರು ಕೂಡ ಈಗ ಶಾಸಕರಾಗಿದ್ದಾರೆ. ಈ ಮನೆಯಲ್ಲಿ ಈಗ ನಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಇತ್ತೀಚೆಗೆ ಸ್ವಲ್ಪ ಆರೋಗ್ಯ ಕೆಟ್ಟಿತ್ತು ಚೆನ್ನಿಗಪ್ಪನವರಿಗೆ, ಮತ್ತು ಭಾಳ ಶಿಕ್ಷಣ ಪ್ರೇಮಿ, ವಿದ್ಯಾಸಂಸ್ಥೆಗಳನ್ನು ಕೂಡ ತೆರೆದಿದ್ದರು. ಸ್ನೇಹಜೀವಿ ಅಂತ ಒಬ್ಬ ವ್ಯಕ್ತಿಯನ್ನು ನಾವು ಇವತ್ತು ಕಳ್ಕೊಂಡಿದ್ದೇವೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಅವರ ಕುಟುಂಬ ವರ್ಗದವರಿಗೆ ಅವರ ಸಾವನ್ನು ದುಃಖ ಪಡಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತ ಕೂಡ ಪ್ರಾರ್ಥಿಸ್ತೇನೆ. ಮತ್ತು ಸುಧಾಕರ್ ಚತುರ್ವೇದಿ ಅವರು ಮಹಾತ್ಮ ಗಾಂಧೀಜಿಯವರ ಒಡನಾಡಿಯಾಗಿದ್ದಂಥವರು. ಇವರು ಬೆಂಗಳೂರಿನಲ್ಲಿ ಹುಟ್ಟಿ ಬೆಳೆದಂಥವರು, ಆಮೇಲೆ ಅನೇಕ ದೇಶದ ಅನೇಕ ಭಾಗಗಳಲ್ಲಿ ಕೆಲಸ ಮಾಡಿದರು. ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು. ಸುಮಾರು 12 ವರ್ಷಗಳ ಕಾಲ ಸೆರೆಮನೆ ವಾಸವನ್ನು ಅನುಭವಿಸಿದ್ದರು. ಸೊ ಇಂಥ ವ್ಯಕ್ತಿಗಳು ನಮಗೆಲ್ಲ ಸ್ಫೂರ್ತಿ, ಯುವಕರಿಗೆಲ್ಲ ಸ್ಫೂರ್ತಿ. ದೇಶಪ್ರೇಮದ ಬಗ್ಗೆ, ದೇಶಭಕ್ತಿ ಬಗ್ಗೆ, ದೇಶದ ಬಗ್ಗೆ ಇಂಥವ್ರನ್ನೆಲ್ಲ ಗೌರವಿಸಿದಾಗ, ಇವ್ರನ್ನ ನಾವು ಸ್ಮರಿಸ್ಕೊಂಡಾಗ, ಅವರ ಆದರ್ಶಗಳನ್ನು ನಾವು ಪಾಲನೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದಾಗ, ನಾವು ದೇಶಕ್ಕೂ ಕೂಡ ಏನಾದರೂ ಕಿಂಚಿತ್ತು ಸಹಾಯ ಮಾಡಿದಾಗ ಆಗ್ತದೆ ಅಂತ ಒಬ್ಬ ಸಾಮಾಜಿಕ ಕಳಕಳೆ, ಅಸ್ಪೃಶ್ಯತೆ ನಿವಾರಣೆ ಮಾಡಲಿಕ್ಕೆ ಗಾಂಧೀಜಿಯವ್ರ ಜೊತೆ ಪ್ರಯತ್ನವನ್ನು ಮಾಡಿದರು. ಜೊತೆಗೆ ಯಂಗ್ ಇಂಡಿಯಾ ಪತ್ರಿಕೆ ಅದರ ವರದಿಗಾರರಾಗೂ ಕೂಡ ಕೆಲಸ ಮಾಡಿದರು. ಇವರು ನೂರು ವರ್ಷ ತುಂಬಿಸಿದ್ರು, ಶತಾಯುಷಿಗಳಾಗಿದ್ದರು. ಅವರು ಇವತ್ತು ಸಮಾಜದ ಪರಿವರ್ತನೆಗೆ ಹೋರಾಟ ಮಾಡಿದಂಥ ವ್ಯಕ್ತಿ. ಅವರು ನಮ್ಮನ್ನು ಅಗಲಿದ್ದಾರೆ. ಮತ್ತು 4 ವೇದಗಳ ಬಗ್ಗೆ ಅಪಾರವಾದಂಥ ಜ್ಞಾನವನ್ನು ಪಡೆದಿದ್ದರು. ಅದರ ಬಗ್ಗೆ ಅವರು ಅನೇಕ ಕೃತಿಗಳನ್ನು ಕೂಡ ರಚನೆ ಮಾಡಿದ್ದರು. ಅಂಥ ಸುಧಾಕರ ಚತುರ್ವೇದಿ ಅವರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ಅವರಿಗೆ ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. ಮತ್ತು ಶೆಟ್ಟರ್ ಅವರು ಭಾಳ ಹಿರಿಯ ಸಂಶೋಧಕರು, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರನ್ನು ಮಾಡಿದಂಥವರು. ಅವರು ನಮ್ಮ ದೇಶದಲ್ಲಿ, ವಿದೇಶದಲ್ಲಿ ತಮ್ಮ ಪಾಂಡಿತ್ಯವನ್ನು ಪ್ರದರ್ಶನ ಮಾಡ್ತಕ್ಕಂಥ ಅವಕಾಶಗಳಿತ್ತು. ಅವರು ರಾಷ್ಟ್ರೀಯ ಕಲಾಕೇಂದ್ರದ ದಕ್ಷಿಣ ಭಾರತ ಶಾಖೆ ನಿರ್ದೇಶಕರಾಗಿ ಕೂಡ ಕೆಲಸ ಮಾಡಿದ್ದರು. ಅವರು ಕನ್ನಡ ನಾಡು, ನುಡಿ, ಸಂಸ್ಕೃತಿ ಇದ್ರ ಬಗ್ಗೆ
ಅಪಾರವಾದಂಥ ಸಂಶೋಧನೆ ಮಾಡಿ ಅದಕ್ಕೆ ಒಂದು ಗೌರವವನ್ನು ತಂದುಕೊಡ್ತಕ್ಕಂಥ ಕೆಲಸವನ್ನು ಮಾಡಿದರು. ಇವರ ಸಾವಿನಿಂದ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಶೂನ್ಯ ಸಂಶೋಧನಾ ಕ್ಷೇತ್ರದಲ್ಲಿ ಒಂದು ಶೂನ್ಯ ಆವಿಷ್ಕಂಡಂತೆ ಕಾಣಿಸುತ್ತೆ. ಅಂಥ ವ್ಯಕ್ತಿಗೆ ನಾನು ಇವತ್ತು ನನ್ನ ಗೌರವವನ್ನು ಸಲ್ಲಿಸ್ತೇನೆ. ಅವರ ಕುಟುಂಬ ವರ್ಗದವರಿಗೆ ಅವರ ಸಾವಿನ ದುಃಖ ಭರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ನಮ್ಮ ಮಾತು. ಶ್ರೀನಿವಾಸ ಮೂರ್ತಿ. ಇವತ್ತು ನಮ್ಮ ತಾಲೂಕಿನವರೇ ಆದಂಥ ನಮ್ಮ ಹೋಬಳಿಯವರಾದಂಥ ಸನ್ಮಾನ್ಯ ಶ್ರೀ ಚೆನ್ನಿಗಪ್ಪ ಅವರು ಇವತ್ತು ನಮ್ಮ ಜೊತೆ ಇಲ್ಲ ಸಭಾಧ್ಯಕ್ಷರೇ. ಅವರು ಬೈರ್ನಾಯಕನಹಳ್ಳಿ ಅಂತಕ್ಕಂಥ ಒಂದು ಸಣ್ಣ ಊರಿನಲ್ಲಿ ಹುಟ್ಟಿ BA BEd LLB. ಓಕೆ, ಆರಂಭದಲ್ಲಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಅಗಲಿದ ಗಣ್ಯರಿಗೆ ಸಂತಾಪವನ್ನು ಸೂಚಿಸಿದರು. ಅದಾದ ನಂತರ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಅಗಲಿದ ಗಣ್ಯರಿಗೆ ಸಂತಾಪವನ್ನು ಸೂಚಿಸಿದರು. ಇನ್ನು ಉಳಿದಂತೆ ಈಗ ಸದ್ಯಕ್ಕಂತೂ ನಡೀತಾ ಇರುವಂಥ ಅಧಿವೇಶನದಲ್ಲಿ ಅಗಲಿದ ಗಣ್ಯರಿಗೆ ಸಂತಾಪ ಸೂಚಿಸುವಂತ ನಡೀತಾ ಇದೆ.